ವೀಕ್ಷಕರೇ, ಮುದ್ರಾ ಮೆಡಿಸನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅಶ್ವಿನಿ ಸಿದ್ದೇಶ್. ವೀಕ್ಷಕರೇ, ಇವತ್ತಿನ ಮುದ್ರಾ ಮೆಡಿಸನ್ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ, ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರು ನಮ್ಮೊಂದಿಗಿದ್ದಾರೆ. ಗುರುಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 27 ವರ್ಷ ಸತತವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಗುರುಜಿಯವರು ವೇದ ವಿಜ್ಞಾನ, ಜ್ಯೋತಿಷ್ಯಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನು ನಡೆಸಿ ಔಷಧಿ ರಹಿತ ಜೀವನವನ್ನು ನಡೆಸುವುದು ಹೇಗೆ ಹಾಗೂ ಮನೆಗುಪ್ಪ ವೈದ್ಯನಾಗುವುದು ಹೇಗೆ ಎಂದು ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ ಪ್ರೇತ ಮಾಟ ಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಮನೆಗುಪ್ಪ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಎಂದು ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಕೂಡ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿಯವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿಯವರನ್ನು ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ? ಇವಾಗೇನು ನಮ್ಮ ಪಿತೃಪಕ್ಷ ಶುರುವಾಗ್ತಾ ಇದೆ. ಹೌದು, ಈ ಪಿತೃಪಕ್ಷದಲ್ಲಿ ಬಹಳಷ್ಟು ಜನ ಕೇಳಿದ್ದಾರೆ ಪಿತೃಪಕ್ಷ ಆಚರಣೆ ಹೇಗೆ ಮಾಡೋದು ಅಂತ. ಬಹಳಷ್ಟು ಜನ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಆದರೂ ಕೂಡ ನಾನು ಬಹಳ ಒಂದು ವಿಶೇಷವಾಗಿ ಈ ಪಿತೃಪಕ್ಷದ ಬಗ್ಗೆ 3 ದಿನ, ನಾಳೆ ನಾಳಿದ್ದು 3 ದಿನ ಬಹಳ ವಿಶೇಷವಾಗಿ ಪಿತೃಪಕ್ಷದ ಬಗ್ಗೆ ವಿಶೇಷ ಮಾಹಿತಿ ತಿಳಿಸಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಖಂಡಿತ ಗುರುಜಿ, ಮಾಹಿತಿಯನ್ನು ತಿಳ್ಕೊಳ್ತೇವೆ. ನಿಮ್ಮಿಂದ ಒಬ್ರು ಕಾಲರ್ ಹಿಡಿದಾರೆ, ಮಾತನಾಡ್ಸೋಣ. ಸೌಮ್ಯ ಅಂತ ಹೊಸಪೇಟೆಯಿಂದ. ನಮಸ್ತೆ ಸೌಮ್ಯ ಅವರೇ. ನಮಸ್ಕಾರ ಮೇಡಮ್. ಮಾತನಾಡಿ ಮಾ, ಗುರುಗಳಿದ್ದಾರೆ, ಸಮಸ್ಯೆ ಏನಿದೆ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಹೇಗಿದ್ದಾರೆ ಗುರುಜಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ಗುರುಜಿ, ನಮ್ಮ ತಂದೆಯವರು ಒಂದು ಗದ್ದೆ ಸೇಲಿಗಿಟ್ಟಿದ್ದಾರೆ ಗುರುಜಿ. ಸ್ವಲ್ಪ ಜೋರ ಮಾತಾಡಿ. ನನ್ನ ತಂದೆಯವರು ಗದ್ದೆ ಸೇಲ್ ಮಾಡ್ತಾ ಇದ್ದಾರೆ ಗುರುಜಿ. ಏನ್ ಚೇಂಜ್ ಮಾಡ್ತಾರೆ? ಗದ್ದೆ ಸೇಲ್ ಮಾಡ್ತಾ ಇದ್ದಾರೆ. ಸೇಲ್ ಮಾಡ್ತಾ ಇದ್ದಾರೆ. ಓಕೆ ಓಕೆ. ಹಾ ಗುರುಜಿ, ಏನಾದ್ರೂ ಒಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ ಅದ. ಸೊ ಗುರುಜಿ, ಏನು ಹೆಂಗ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನಮ್ಗೆ. ಯಾವ ಊರಲ್ಲಿ ಗದ್ದೆ ಇರೋದು? ಹಂಪಿ ಹತ್ರ ಗುರುಜಿ, ಕರಾಂಪುರ ಅಂತ. ಓಕೆ ಓಕೆ ಓಕೆ. ನೋಡಿ, ಸೇಲ್ ಆಗ್ಬೇಕು ತಾನೆ ನಿಮ್ಗೆ ಅದು? ಹೌದು ಗುರುಜಿ. ನಿಮ್ ಮನೆ ದೇವ್ರು ಯಾರು? ಹುಲಿಗಮ್ಮ ಅಂತ ಗುರುಜಿ. ಗಂಡ ದೇವರು? ಗಂಡ ದೇವರು ಇಲ್ಲ ಗುರುಜಿ, ಆಂಜನೇಯನ ನಡೆಸ್ಕೊಂತೀವಿ ನಾವು. ಹಾ ಹಾ ಗುರುಜಿ. ನಿಮ್ಮ ಜಮೀನು 4 ದಿಕ್ಕದ ಮಣ್ಣು ತಗೊಳ್ಳಿ. ಒಂದೊಂದು ಪೂರ್ವ ದಿಕ್ಕದೊಂದು ಇಡೀ ಮಣ್ಣು, ಪಶ್ಚಿಮದೊಂದು, ಉತ್ತರ ದಕ್ಷಿಣ ದಿಕ್ಕದ ಒಂದೊಂದು ಇಡೀ ಮಣ್ಣು. ಬ್ರಹ್ಮಸ್ಥಾನದಲ್ಲಿ ನಿಮ್ಮ ಜಮೀನು ಮಧ್ಯಭಾಗದ ಒಂದಿಡೀ ಮಣ್ಣು ತಗೊಂಡು ಅದಷ್ಟು ತಗೊಂಡು ಹೋಗ್ಬಿಟ್ಟು ನೀವು ನಿಮ್ಮ ಕುಲದೇವರ ಹತ್ರ ಇಟ್ಟು ಪೂಜೆ ಮಾಡಿಸ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಭೂಮಿ ಮಣ್ಣು ಮೃತ್ತಿಕಾ ತಂತ್ರ ಪ್ರಯೋಗ ಅಂತ ಇದೆ. ಮೃತ್ತಿಕಾ ಅಂದ್ರೆ ಮಣ್ಣು. ಆ ತಂತ್ರ ಪ್ರಯೋಗ ಮಾಡಿಬಿಟ್ಟು ಪೂಜೆ ಮಾಡಿಸ್ಕೊಂಡು ಪ್ರಾರ್ಥನೆ ಮಾಡಿ ವಾಪಸ್ ತಂದು ಆಯಾ ದಿಕ್ಕಿನಲ್ಲಿ ಆಯಾ ಮಣ್ಣನ್ನು ಹಾಕ್ಬಿಟ್ರೆ ಒಂದು 20 ದಿನದಲ್ಲಿ ಮಾರಾಟ ಆಗುತ್ತೆ. ಧನ್ಯವಾದಗಳು ಮಾ, ಕರೆ ಮಾಡಿದ್ದಕ್ಕೆ. ಸರೋಜ ಅಂತ ಒಬ್ರು ಕಾಲರ್ ಹಿಡಿದಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಮಾತನಾಡಿ ಮಾ, ಗುರುಗಳಿದ್ದಾರೆ, ಸಮಸ್ಯೆ ಏನಿದೆ ಹೇಳಿ. ನಮಸ್ಕಾರ ಗುರುಜಿ ಅವರೇ. ನಮಸ್ತೆ ಅಮ್ಮ, ಹೇಳಿ. ಗುರುಜಿ, ನಿಮ್ ಪ್ರೋಗ್ರಾಮ್ ತುಂಬಾ ಚಲೋ ಮೂಡ್ ಬರ್ತಾ ಐತ್ರಿ, ನಾ ನೋಡಕತ್ತೇವಿ. ಬರ್ ನಿಮ್ದೆಲ್ಲ ಮುದ್ರಾ ಅವೆಲ್ಲ ಹೇಳ್ತಿರ್ತೀವಿ. ಒಮ್ಮೆ ಹೊಟ್ಟೆ ನೋವಿಂದ ಹೇಳಿದ್ರಿ ನಾವ್ ಮಾಡೀನಿ, ಎಷ್ಟೋ ನಂಗ ಇದಾಗೈತ್ರಿ ಗುರುಜಿ. ಮತ್ತೆ ಇನ್ನೊಂದು ನಮ್ಮ ಮನೆಯವ್ರ ಸಮಸ್ಯೆ ಹೇಳ್ಬೇಕಾಗಿತ್ರಿ. ಅವ್ರದ್ದು ನಮ್ದು ಲವ್ ಮ್ಯಾರೇಜ್ ಗುರುಜಿ, ಇಂಟರ್ಕ್ಯಾಸ್ಟ್ ಮ್ಯಾರೇಜ್. ಮತ್ತೆ ಹೇಳಿ. ಹಲೋ ಹೇಳಿ. ಅವ್ರು ಸ್ವಲ್ಪ ಅವ್ರ ನಮ್ಮ ಅತ್ತಿ ಅವರು ಮೊದಲಿಂದ ಈಗ 13-14 ವರ್ಷ ಆಯ್ತು ಗುರುಜಿ, ಈಗ ಏನ್ ಇದಿಲ್ಲ ಮೊದಲೇ. ಆದ್ರೆ ಸ್ವಲ್ಪ ಇನ್ ಕ್ಯಾಸ್ಟ್ ಸಂಬಂಧನ ಸ್ವಲ್ಪ ಬಹಳ ತೊಂದ್ರೆ ಮಾಡಿದ್ರು. ಈಗ ಅವ್ರು ತುಂಬಾ ಕುಡಿತಾರ ಗುರುಜಿ, ನೀವು ಎಪಿಸೋಡ್ ಮಾಡಿ ನೀವು ನೋಡ್ರಿ ಅಂತೀರಿ. ಆದ್ರೆ ನನ್ ಕಡೆ ಊಟ ಹಾಕ್ತೀನಿ ನೋಡೋ ಸ್ಪೆಷಾಲಿಟಿ ಇಲ್ರಿ. ಫೋನು ಹಲೋ ಅನ್ನ ಕಷ್ಟ ಐತ್ರಿ ಗುರುಜಿ. ತುಂಬಾ ಯಾರು ನಿಮ್ ಯಜಮಾನ್ ತುಂಬಾ ಕುಡಿತಾರ? ಹೌದ್ರಿ. ಅವ್ರದ್ದು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ನಂಗೆ ಯಾವ್ದು ಮುದ್ರಾ ಮಂತ್ರ ಹೇಳ್ತೀರಿ ಗುರುಜಿ? ದಿನ ಹೇಳತ್ಲೆ, ಬೆಳಿಗ್ಗೆ ಹೇಳತ್ಲೆ, ಅದನ್ನು ಮಾಡ್ತಾರ್ರಿ ಅವ್ರು. ಹೇಳತ್ಲೆ ಕುಡಿತಾರ್ರಿ ಮಧ್ಯಾಹ್ನ. ಒಟ್ ಇದನ್ನ ಇಲ್ರಿ ಅವ್ರು. ಸ್ವಲ್ಪ ನಮ್ಮ ಅತ್ತಿ ಅವ್ರು ಸ್ವಲ್ಪ ಆದಿದು ಮತ್ ಮಗನ ನನ್ ಕಡೆ ನಮ್ದ ಕಡೆ ಬರುವಂತ ಸ್ವಲ್ಪ ಆದಿದು ಮಾಡ್ಕೊಂಡು ಅವ್ರದ್ದು ಮಾನಸಿಕ ಇದರಲಿಂದ ಮಾಡ್ಬಿಟ್ಟಾರ ಗುರುಜಿ. ನೋಡಿ, ಪತಿ ವಶೀಕರಣ ನಿಮ್ ಗಂಡ ನೀವು ಹೇಳೋ ಹಂಗೆ ಕೇಳಬೇಕು. ಪತಿ ವಶೀಕರಣ ನಾನು ಈಗಾಗಲೇ ಮಾಡಿದೀನಿ, ಯೂಟ್ಯೂಬ್ ಅಲ್ಲಿ ಇದೆ ನೋಡಿ. ಆದ್ರೆ ನಾನು 3-4 ತಿಂಗಳೇ ಇದು ಎಪಿಸೋಡ್ ಮಾಡಿದೀನಿ. ಗಂಡ ಕುಡಿತಾನೆ ಮತ್ತೆ ನಮ್ಮ ಬಗ್ಗೆ ಕಾಳಜಿ ತಗೊಳ್ಳಲ್ಲ ಅಂತ ಅನ್ನೋದಿದ್ರೆ ಅದಕ್ಕೊಂದು ಎಪಿಸೋಡ್ ಮಾಡಿ ಒಂದು ಯಂತ್ರ ತಂತ್ರ ಹೇಳ್ಕೊಟ್ಟಿದ್ದೀನಿ.
ಅದನ್ನು ನೀವು ಮಾಡಿದ್ರೆ ಒಂದು ವಾರದಲ್ಲೇ ನಿಮ್ಮ ಯಜಮಾನರು ಕುಡಿಯೋದು ಬಿಡ್ತಾರೆ, ನೀವು ಹೇಳೋಂಗ್ ಕೇಳ್ತಾರೆ. ಇದಂತೂ ಸತ್ಯ. ಅದು ಗುರುಜಿ ನಮ್ಮ ಕಡೆ ಊಟ ಆಪ್ ನೋಡ್ಕೊಳಕ್ ಫೋನ್ ಇಲ್ರಿ ಗುರುಜಿ, ಫೋ ಅಲೋ ಅನ್ನೋ ಕಷ್ಟ ಐತ್ರಿ. ಅದಕ್ಕೆ ಒಂದು ನನಗೆ ಯಾವ್ದಾರ ಹೇಳ್ರಿ ನೀವು ಎಂತ ನಾನ್ರಿ. ಅದರಲ್ಲಿ ನೋಡಮ್ಮ, ನೀವು ಅದನ್ನ ಮೃತ್ಯುಂಜಯ ಮಂತ್ರ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನ ಮೃತ್ಯೋರ್ಮಕ್ಷೇ ಮಾಮೃತಿ ಮಂತ್ರನ ಹೇಳಿ ನೂರೆಂಟು ಸಲ ಒಂದು ಹಣ್ಣುಗೋ ಅಥವಾ ಬಾಳೆಹಣ್ಣಿಗೋ ಅಭಿಮಂತ್ರಿಸ್ಬಿಟ್ಟು ನಿಮ್ಮ ಯಜಮಾನ ತಿನ್ನೋಕೆ ಕೊಡ್ತಾ ಬನ್ನಿ. ತಿನ್ನೋ ಹಣ್ಣುಗಳು ಊಟ ಮಾಡೋಂಥ ಪದಾರ್ಥಗಳು ಮಂತ್ರ ಆಗ್ತಾ ಕೊಡ್ತಾ ಬನ್ನಿ, ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಯೂಟ್ಯೂಬಲ್ಲಿ ನೋಡಿ, ನೀವು ಯಾರು ಯೂಟ್ಯೂಬಲ್ಲಿ ನಿಮ್ಮ ಗೊತ್ತಿರೋ ಹುಡುಗರ ಜೊತೆ ಅಥವಾ ಯಾರೋ ಮಕ್ಕಳಿದ್ರೆ ಇಂಟರ್ನೆಟ್ ನೋಡ್ಬೋದು, ಯೂಟ್ಯೂಬಲ್ಲಿ ಫುಲ್ ಡೀಟೇಲ್ ಇದೆ. ಅದೆಲ್ಲ ಹೇಳೋಕ್ಕೋದ್ರೆ ಈ ಎಪಿಸೋಡ್ ಮುಗಿದೋಗುತ್ತೆ ನನಗೀಗ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ಮುದ್ರಾ ಮೆಡಿಸನ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ಬಳಿಕ. ವಿರಾಮದ ಬಳಿಕ ಮುದ್ರಾ ಮೆಡಿಸನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವಿನೋದ ಅಂತ ಬೆಂಗಳೂರಿಂದ ಒಬ್ರು ಕಾಲರ್ ಹಿಡಿದಿದ್ದಾರೆ. ನಮಸ್ತೆ ವಿನೋದ ಅವರೇ. ನಮಸ್ತೆ ಮೇಡಮ್. ಮಾತನಾಡಿ, ಗುರುಗಳಿದ್ದಾರೆ, ಸಮಸ್ಯೆ ಏನಿದೆ ಹೇಳಿ. ಸಾಯಿರಾಮ್ ಗುರುಜಿ. ಸಾಯಿರಾಮ್ ಹೇಳಿಮ್ಮ. ಸ್ವಾಮಿ, ನಾವು ನಿಮ್ ದೊಡ್ಡ ಅಭಿಮಾನಿ, ನಮ್ಮ ಅವ್ರಿಗೆ ವೆರಿ ಕೋಸ್ ಬಂದಿತ್ತು ನಿಮ್ಮ ಮೆಡಿಸನ್, ಅದೇ ನಮ್ಮ ಮುದ್ರೆ ನೋಡಿ ಅವ್ರಿಗೆ 3 ತಿಂಗಳು ಮಾಡಿದ್ಗೆ ಕಂಟಿನ್ಯೂ ವಾಸಿ ಆಗೋಯ್ತು ಸ್ವಾಮಿ. ಓ ವೆರಿ ಗುಡ್, ಬಹಳ ಸಂತೋಷ. ನಿಮ್ಮ ಅಭಿಮಾನಿ ಅಂದ್ರೆ ತುಂಬಾ ಅಭಿಮಾನಿ, ನಮ್ಮ ಅವ್ರು ತುಂಬಾ ಏಜ್ ಆಗಿದೆ, ಆದ್ರೆ ನಿಮ್ಮನ್ ಮಾತ್ರ ನಂಬ್ತಾರೆ, ನಿಮ್ಮ ಕಾರ್ಯಕ್ರಮ ನೋಡ್ದಿರ ಇರೋದಿಲ್ಲ. ಓ ಬಹಳ ಸಂತೋಷ. ಹಾ, ಮತ್ತೆ ನಮ್ಮ ಅತ್ತೆ ಅವರು ತೀರೋಗಿದ್ದಾರೆ, ಆವಾಗ ನಿಂಕ ಅವರು ಮನೆಯಲ್ಲಿ 24 ಗಂಟೆ ದೀಪ ಉರಿಸ್ತಾರೆ. ಅದನ್ನ ಯಾರೋ ಎಲ್ಲರೂ ಹೇಳ್ತಾರೆ, ಉರಿಸಬಾರದು ದೀಪ, ಯಾವಾಗ್ಲೂ ನಾ ರಾತ್ರಿ ಉರಿಸಬಾರ್ದು ಅಂತಾರೆ. ಈ ತರ ಒಳ್ಳೇದ ಕೆಟ್ಟಿದ್ದ ಸ್ವಾಮಿ, 24 ಗಂಟೆ ದೀಪ ಮನೆಯಲ್ಲಿ ಉರಿಬೇಕಾ ಬೇಡ ಅನ್ನೋದು ಒಂದ್ ಪ್ರಶ್ನೆ. ಅದ್ರ ಜೊತೆಗೆ ಇನ್ನೊಂದ್ ಪ್ರಶ್ನೆ ಇದೆ ಸ್ವಾಮಿ. ಹೇಳಿ. ನಮ್ಮ ಮನೆ ದಕ್ಷಿಣ ಭಾಗದಲ್ಲಿ ಬೇವಿನ ಮರ ಹಾಕಿದ್ದಾರೆ, ಅಂದ್ರೆ ನಮ್ಮ ಅವ್ರಿಗೆ ಅವಾಗ ಕನ್ಸಾಗ್ ಬಂದು ಒಂದು ಮುತ್ತೈದೆ ಬೇವಿನ ಮರ ಹಾಕು ಅಂತ ಹೇಳಿದಂತೆ ಹಾಕಿದ್ದಾರೆ. ಅದು ರೋಡ್ ಎಲ್ಲ ಇದಾಗಿ ಫುಲ್ ಪೂರ್ತಿ ವಾಲ್ ಬಿಟ್ಟಿದೆ, ಪೂರ್ವ ಕಡೆ ಪೂರ್ತಿ ವಾಲ್ ಇದೆ, ಇನ್ನೊಂದ್ ಸ್ವಲ್ಪದಲ್ಲಿ ಇದೆ, ನಮಗೆ ಭಯ ಆಗುತ್ತೆ ಅದು ಹೆಂಗ್ ಬಿದ್ದೋಗುತ್ತೋ ಏನೋ ಅಂತ. ಅದ್ ಲೈಟ್ ಕಂಬ ಎಲ್ಲ ಇದಾವೆ, ಅದನ್ನ ಅದಾಗ ಅದೇ ಬಿದ್ರೆ ಏನ್ ತೊಂದ್ರೆ ಇಲ್ವೋ, ನಾವೇನಾದ್ರೂ ಅದನ್ನ ತೆಗಿಸ್ಬೋದ ಸ್ವಾಮಿ, ಅದ್ ನೋಡಿದ್ರೆ ನಮ್ಗೆ ಭಯ ಆಗುತ್ತೆ, ಪೂರ್ತಿ ವಾಲ್ ಇದೆ. ಮನೆಯಲ್ಲಿ ನಿತ್ಯ ದೀಪ ಇರೋದು ನಂದಾದೀಪ ಅಂತ, ಬಹಳ ಒಳ್ಳೇದು. ಯಾರ ಮನೆ ದೀಪ ನಿತ್ಯ 24 ಗಂಟೆ 365 ದಿವಸ ಉರಿಸ್ತಾರೋ ಆ ಮನೆಯೇ ಯಾವಾಗಲೂ ಒಳ್ಳೇದಾಗ್ತದೆ, ಅಲ್ಲಿಡೋ ಮಕ್ಕಳಿಗೆ ಎಲ್ರಿಗೂ ಶ್ರೇಯಸ್ಸಾಗ್ತದೆ. ಭಾಳ ವಿಶೇಷವಾದ ನಿತ್ಯ ಮನೇಲಿ ದೀಪ ಉರಿಯೋದು, ಇದಕ್ಕೆ ನಂದಾದೀಪ ಅಂತಾರೆ. 365 ದಿವಸ ಬಿಡದೆ ಉರಿಸೋದು ಬಹಳ ಒಳ್ಳೇದು ಮಾಡಿ. ಬೇವಿನ ಮರ ನೀವು ನೆಟ್ಟಿ ಬೆಳೆದಿದೆ, ಅದು ರಸ್ತೆ ರಿಪೇರಿ ಆಗಿ ಹೋಗಿ ಅದೇನೋ ಮಳೆ ಬೀಳ್ತಿದೆ ಅಂತಂದರೆ ಆ ವಾಲ್ ಇದ್ರೆ ಅದನ್ನೇ ಸ್ವಲ್ಪ ನೀವು ಏನಾದ್ರು ರಿಪೇರಿ ಮಾಡ್ಸಕ್ಕೆ ಇದು ಮಾಡಿ, ವಾಲ್ ಇದಕ್ಕೆ ಅದಕ್ಕೆಲ್ಲ ಮಟ್ಟ ಹಾಕಿ ಚೆನ್ನಾಗಿ ಮಣ್ಣೆಲ್ಲ ತುಂಬಿ ಮಾಡಿ ಸ್ವಾಮಿ. ತುಂಬಾ ದೊಡ್ಡ ಮರ ಆಗಿ ತುಂಬಾನೇ ಇದಾಗ್ಬಿಟ್ಟಿದೆ ಸ್ವಾಮಿ, ಏನು ಮಾಡಕ್ ಆಗದಿದ್ ಪರಿಸ್ಥಿತಿಯಲ್ಲಿ ಇದೆ, ತುಂಬಾ ದಪ್ಪ ಆಗ್ಬಿಟ್ಟಿದೆ, ಮುಕ್ಕಾಲ್ ಭಾಗ ವಾಲಿದೆ, ಇನ್ನೊಂದು ಕಾಲ್ ಭಾಗ ಇದೆ ಸ್ವಾಮಿ. ಹಾಗಿದ್ರೆ ಬಿಡಿ ಅದು, ಇನ್ಯಾವ್ದೋ ಒಂದು ಒಳ್ಳೆ ಜಾಗದಲ್ಲಿ ತಗೊಂಡೋಗ್ಬಿಟ್ಟು ಬೇವಿನ ಮರ ಒಂದು 10 ಬೇವಿನ ಮರ ದಾನ ಮಾಡಿಬಿಡಿ. ಎಲ್ಲರೂ ಒಂದು ಕಡೆ ದೇವಸ್ಥಾನದಲ್ಲಿ ಈ ನಾಗರ ಪ್ರತಿಷ್ಠಾಪನೆ ಮಾಡಿರೋ ಜಾಗದಲ್ಲೋ ಅಥವಾ ಬೇರೆ ಯಾವ್ದಾದ್ರು ಒಂದು ನಿಮ್ಮ ತೋಟ ಗದ್ದೆ ಎಲ್ಲ ಇತ್ತು ಅಂದರೆ ಅದನ್ನು ಹಾಕಿ ಮತ್ತು 10 ಬೇವಿನ ಗಿಡ ದಾನ ಮಾಡಿ. ಅದು ನೀವೇನು ಬೇಕು ಅಂತ ಮಾಡಿಲ್ಲಲ್ಲ, ಪ್ರಾಕೃತಿಕವಾಗಿ ಪ್ರಕೃತಿನ ಅದು ತನಗೆ ತಾನೇ ಹೋಗ್ತಿರೋದ್ರಿಂದ ಅದು ನಿಮ್ಮ ತಪ್ಪಲ್ಲ, ನೀವು ಹಾಕಿದ್ದೀರಿ ಬೆಳೆಸಿದಿರಿ ಬೆಳೆದಿದೆ, ಅದು ನೀವೇನು ಕಡಿತಾ ಇಲ್ಲ ನಾಶ ಮಾಡ್ತಿಲ್ಲ, ಅದು ನಿಮ್ದು ಏನು ದೋಷ ಇಲ್ಲ. ಅದಾಗಿದ್ದು ಅದು ಬಿದ್ದವರೆ ಅಲ್ಲಿಗೆ ಅದರ ಆ ಜಾಗದಲ್ಲಿ ಅದು ಉಚ್ಚಾಟನೆ ಆಗ್ತಿದೆ, ಅದಕ್ಕೆ ಸ್ಥಳ ಬೇರೆ ಕಡೆ ಇರಬೇಕು ಅನ್ನೋದೊಂದು ತೀರ್ಮಾನ ತೊಗೊಂಡಿದೆ. ಅದು ಪಾಡಿ ಮಾಡಿ, ಏನು ನೀವು ತಲೆ ಕೆಡಿಸ್ಕೋಬೇಡಿ. ಬೇವಿನ ಮರದಲ್ಲಿ ಯಾವಾಗಲೂ ಗ್ರಾಮ ದೇವತೆಗಳು ಶಕ್ತಿ ದೇವತೆಗಳು ವಾಸ ಮಾಡ್ತಾರೆ. ನಿಮ್ಮ ಕುಲದೇವಿ ಪ್ರಾರ್ಥನೆ ಮಾಡಿ ಆ ಮರ ಬೀಳೋಕೆ ಮುಂಚೆ ಒಂದ್ಸಲ ಪೂಜೆ ಪುರಸ್ಕಾರ ಮಾಡಿಬಿಡಿ ಅಷ್ಟೇ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಭಾಗ್ಯ ಅಂತ ಬೆಂಗಳೂರಿಂದ ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ ಭಾಗ್ಯ ಅವರೇ. ನಮಸ್ತೆ. ಮಾತಾಡಿಮಾ, ಗುರುಗಳಿದ್ದಾರೆ, ಸಮಸ್ಯೆ ಏನಿದೆ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಗುರುಜಿ, ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಇದರಿಂದ ತುಂಬಾ ಜನಕ್ಕೆ ಉಪಯೋಗ ಆಗಿದೆ ಗುರುಜಿ. ಬಹಳ ಸಂತೋಷ ಅಮ್ಮ. ನಾವೇನು ಇಂಪ್ರೂವ್ ಆಗಬೇಕು ನೀವು ಅಂದ್ರೆ ಗುರುಜಿ, ನಾನೊಂದು ಕೇಳ್ತೀನಿ ಗುರುಜಿ. ಇವಾಗ ಒಬ್ರಿಗೊಬ್ರು ಮೋಸ ಮಾಡಿರ್ತಾರೆ ಗುರುಜಿ, ಅಂದ್ರೆ ಅಣ್ಣ ತಮ್ಮಂದಿರು ಜಾಗನ ಅವರು ತಮ್ಮಂದಿರು ಕೊಡ್ದಿರಾ ಅಣ್ಣಂದಿರಿಗೆ ಮಾತ್ರನೇ ಮಾಡ್ಸ್ಕೊಂಡಿರ್ತಾರಲ್ಲ, ಅಂತವ್ರಿಗೆ ಮೋಸ ಮಾಡಿರೋರ್ಗ ಒಂದು ಏನಾದ್ರೂ ಇದಾಗೋ ತರ ಹೇಳಿ ಅಂತ ಹೇಳ್ತೀನಿ ಗುರುಜಿ ನಾನು ಅಷ್ಟೇ. ಓಕೆ, ಮಾಡ್ತೀನಿ. ಇದು ಸಮಾಜ ನಡೀತಿದೆ, ಅಣ್ಣನೇ ತಮ್ದಿರ್ಗೆ ಆಸ್ತಿ ಕೊಡಲ್ಲ, ತಮ್ದಿರು ಮೋಸ ಮಾಡಿ ಅಣ್ಣದಿರ್ಗೆ ಆಸ್ತಿ ಕೊಡಲ್ಲ, ಇದು ನಡೀತಿದೆ. ಅದು ನನ್ನ ಬಹುಶಃ ಮುಂದಿನ ತಿಂಗಳಿಂದ ಮಾಡ್ತೀನಿ, ಅದು ಆಸ್ತಿ ವಿಚಾರದಲ್ಲೇ ಎಪಿಸೋಡ್ ಒಂದು 10-15 ಎಪಿಸೋಡ್ ಮಾಡಬೇಕು ಅಂತ ಇದ್ದೀನಿ, ಮುಂದಿನ ತಿಂಗಳಿಂದ ಮಾಡ್ತೀನಿ. ನಮ್ಮ ಒಳ್ಳೆ ಸಜೆಷನ್ ಖಂಡಿತ ಮಾಡ್ತೀನಿ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಬಸವರಾಜ್ ಅಂತ ತುಮಕೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಬಸವರಾಜ್ ಅವರೇ. ನಮಸ್ತೆ ಮೇಡಮ್. ಮಾತನಾಡಿ, ಗುರುಗಳಿದ್ದಾರೆ, ಸಮಸ್ಯೆ ಏನಿದೆ ಹೇಳಿ. ಗುರುಗಳೇ ನಮಸ್ತೆ. ನಮಸ್ತೆ ಹೇಳಿ.
ನಮ್ಮ ಮಗಳದು ಸ್ವಲ್ಪ ಕೇಳಬೇಕಿತ್ತು ಗುರುಗಳೇ, ಅಂದ್ರೆ ಅವ್ರ ಡೇಟ್ ಆಫ್ ಬರ್ತ್ ಇಲ್ಲ. ಏನ್ ಸಮಸ್ಯೆ ಏನ್ ಹೇಳಿ? ಅವಳು ಬುದ್ಧಿ ಬೆಳವಣಿಗೆ ಕಮ್ಮಿ, ಏನ್ ಹೇಳಿದ್ರು ಸ್ವಲ್ಪ ಹೊರಟು, ಅಂದ್ರೆ ಅವಳಿಗೆ ಬುದ್ಧಿ ಸ್ವಲ್ಪ ಬೆಳವಣಿಗೆ ಕಡಿಮೆ, ಏನ್ ಹೇಳಿದ್ರು ಅರ್ಥ ಆಗಲ್ಲ. ಬಹಳ ಏನೇನ್ ಮಾಡ್ಬೇಕು, ಎಲ್ಲಾ ಕೆಲಸ ಮಾಡ್ದು ದೇವರಲ್ಲಿ, ದೇವ್ರ ಕೆಲಸಗಳು ಮಾಡುದು, ಹಾಸ್ಪಿಟಲ್ ತೋರಿಸ್ತಾ ಏನ್ ತೋರಿಸಿದ್ರು, ಅವಳಿಗೆ ಸ್ವಲ್ಪ ಬುದ್ಧಿ ಮಾಮೂಲಿ ಮಕ್ಕಳ ತರ ಇಲ್ಲ. ಮೆಂಟಲಿ ಡಿಸಾರ್ಡರ್ಸ್, ಬೈಪೋಲರ್ ಡಿಸಾರ್ಡರ್ನೆಸ್ ಕಿಡ್. ಒಂದು ನಿಮಗೆ ಸರ್ಪದೋಷ ಇದ್ರೆ ಆತರ ಮಕ್ಳು ಇಡ್ತಾರೆ. ಒಂದು ಎರಡನೇದು ಪಿತೃದೇವತೆಗಳ ಶಾಪ ಇದ್ರೆ ಪಿತೃದೇವತೆಗಳ ಆ ರೂಪದಲ್ಲಿ ಹುಟ್ಟುಬಿಡ್ತಾರೆ. ಮೂರು ಋಣಬಾಧೆ, ಯಾರಿಗಾರು ಋಣ ತೀರಿಸಿಲ್ದೆ ಅತಿ ಮೋಸ ವಂಚನೆಗಳಾಗಿದ್ರೆ ಆ ವ್ಯಕ್ತಿಗಳೇ ನಿಮ್ಮಲ್ಲಿ ಹುಟ್ಟಿ ನಿಮ್ಮ ಕಡೆಯಿಂದ ಸೇವೆ ಮಾಡಿಸ್ಕೊಳ್ತಾರೆ. ಸ್ನಾನ ಮಾಡಿಸ್ಕೊಳ್ಳೋದು, ಊಟ ಮಾಡಿಸ್ಕೊಳ್ಳೋದು, ಅವ್ರಿಗೆ ಊಟ ಮಾಡೋಕ್ಕೆ ಬರಲ್ಲ, ಬಟ್ಟೆ ಹಾಕೊಳಕ್ಕೆ ಬರಲ್ಲ, ನಿಮ್ಮ ಕಡೆಯಿಂದ ಬದುಕಿರೋವರೆಗೂ ಅವ್ರು ಸೇವೆ ಮಾಡಿಸ್ಕೊಳ್ತಾರೆ. ಈ ಥರದ ದೋಷದಲ್ಲಿ ಇರ್ತದೆ ಈ ಥರ ಮಕ್ಕಳು ಹುಡಕ್ಕೆ ಕಾರಣ. ಅದರಿಂದ ಒಂದ್ಸಲ ಕರ್ಕೊಂಬನ್ನಿ. ಅದು ಅಥವಾ ಕೆಲವು ಮನೆಯಲ್ಲಿ ಪ್ರಾಣಿಗಳು ಮತ್ತು ಮನುಷ್ಯರಾಗಿ ಹುಟ್ಟಿರ್ತಾರೆ, ಅದು ಚಾನ್ಸಸ್ ಇರುತ್ತೆ. ಈ ನಾಲ್ಕರಲ್ಲಿ ಯಾವುದ್ರಲ್ಲಿ ಇರ್ಬೋದು ನಿಮ್ಮ ಮಕ್ಕಳು? ನಿಮಗೆ ಸರ್ಪದೋಷ ಇದೆಯಾ, ಪಿತೃದೇವತೆಗಳೇ ರೀಬರ್ತ್ ಆಗಿದ್ದಾರಾ, ಅಥವಾ ಪ್ರಾಣಿ ಜನ್ಮದಿಂದ ಮನುಷ್ಯ ಜನ್ಮಕ್ಕೆ ಬಂದಿದೆಯಾ, ಅಥವಾ ಋಣಬಾಧೆ ಮೋಸ ವಂಚನೆ ಓದ್ಜಮದ ಏನಾದ್ರು ಆಗಿತ್ತು, ಅಥವಾ ನಿಮ್ಮ ಪಿತೃದೇವತೆಗಳು ಯಾರು ನಿಮ್ಮ ತಾತನ ಮುತ್ತಾತನ ಮಾಡಿದರೆ ಅದಕ್ಕೊಂದು ಶಾಪಗಾಗಿ ಒಂದು ಮಗು ಇತ್ತು, ಅದನ್ನು ಹುಟ್ಟುಬಿಡ್ತಾರೆ. ಬೈಪೋಲಾರ್ ಡಿಸಾರ್ಡರ್ನೆಸ್ ಅಂತ, ಮೆಂಟಲಿ ರಿಟಾರ್ಡ್ ಚಿಲ್ಡ್ರನ್ಸ್ ಇವೆಲ್ಲ ಕಿಡ್ಸ್, ಈ ಥರದ್ದೆಲ್ಲ ದೋಷ ಇರ್ತದೆ. ಅದಕ್ಕೆ ನೀವು ಒಂದ್ಸಲ ಭೇಟಿ ಮಾಡಿ ಕರ್ಕೊಂಡು ಬನ್ನಿ, ಅದೇನಾದ್ರು ಚೇಂಜಸ್ ಇದ್ದರೆ ನಾನು ಹೇಳ್ತೀನಿ ಮಾಡುವಂಥದ್ದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವೀಣಾ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವೀಣಾ ಅವರೇ. ಹಾ ನಮಸ್ತೆ ಮೇಡಮ್. ಮಾತನಾಡಿ, ಮಾ ಗುರುಗಳಿದ್ದಾರೆ, ಸಮಸ್ಯೆ ಏನಿದೆ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ಸರ್, ನಿಮ್ಮ ಪ್ರೋಗ್ರಾಮ್ ನಲ್ಲಿ ತುಂಬಾ ಉಪಯೋಗ ಆಗ್ತಿದೆ ಜನಗಳಿಗೆಲ್ಲ, ಮುದ್ರಾ ಮೆಡಿಸಿನ್ ತುಂಬಾ ಚೆನ್ನಾಗಿ ಬರ್ತಿದೆ ಪ್ರೋಗ್ರಾಮು. ಬಹಳ ಸಂತೋಷ ಅಮ್ಮ, ಬಹಳ ಸಂತೋಷ. ನಾನು ಇನ್ನು ಹೆಚ್ಚೆಚ್ಚು ಚೆನ್ನಾಗಿ ಮಾಡ್ಬೇಕು, ತಿತ್ಕೋಬೇಕು. ತುಂಬಾ ಚೆನ್ನಾಗಿ ಮಾಡಿ ಸರ್, ನೀವು ಕಂಟಿನ್ಯೂ ಮಾಡಿ, ಇದು ಎಲ್ಲ ಜನರಿಗೆ ತುಂಬಾ ಉಪಯೋಗ ಆಗ್ತಿದೆ. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೆ ಸಹ ತುಂಬಾ ಉಪಯೋಗ ಆಗ್ತಿದೆ ಈ ಪ್ರೋಗ್ರಾಮ್. ಬಹಳ ಸಂತೋಷ ಸರ್. ನನ್ ಪ್ರಾಬ್ಲಮ್ ಏನ್ ಗೊತ್ತಾ, ನಂಗೆ ಬರೀ ಡಿಪ್ರೆಷನ್ ಆಗುತ್ತೆ, ಒಂದ್ ಕಡೆನು ಕಾನ್ಸಂಟ್ರೇಷನ್ ಮಾಡಕ್ ಆಗಲ್ಲ, ಬರೀ ಡಿಪ್ರೆಷನ್. ಆಮೇಲೆ ಆಚೆ ಹೋದ್ರೆ ಮೈಂಡ್ ಸ್ವಲ್ಪ ಬ್ಲಾಂಕ್ ಬ್ಲಾಂಕ್ ಆದಂಗ ಆಗ್ಬಿಡತ್ತೆ. ಅದು ಯಾಕೆ ಆಗ್ತಿದೆ ಗೊತ್ತಾಗ್ತಿದೆ ಸರ್. ಪ್ರೇತ ಬಾಧೆ, ಪ್ರೇತದ ಆತ್ಮ ಇದು. ಯಾವ ಡಾಕ್ಟರ್ ಪತ್ತೆ ಚೆಕ್ ಆಗಲ್ಲ, ಯಾವ್ದೋ ನಿಮ್ಮಲ್ಲಿ ಏನ್ ಹಾಕೊಂಡು ಸತ್ತಿರೋರು, ಆಕ್ಸಿಡೆಂಟ್ ಆಗಿ ಸತ್ತಿರೋರು, ವಿಷ ಕೊಟ್ಟು ಸತ್ತಿದ್ರೆ. ನಮ್ ತಂದೆ 10 ವರ್ಷದಿಂದ ತೀರ್ ಹೋಗಿದ್ದಾರೆ ಅವರು. ಹ್ಮ್, ಅವ್ರು ಇವಾಗ ನನ್ ಕನ್ಸಲ್ಟ್ ಬರ್ತಿದಾರೆ. ಇವಾಗ ನಂಗೆ ಒಂದ್ ತಿಂಗಳಾಯ್ತು, ನನ್ ತುಂಬಾ ನನ್ ಕನ್ಸಲ್ಟ್ ಬಂದು ಮಾತಾಡ್ತಿದಾರೆ ಅವ್ರು ನಮ್ ತಂದೆ. ಅದೇ ಪ್ರೇತಾತ್ಮ ಇದು. ಅದಕ್ಕೆ ನೀವು ಹೆಂಗು, ನಾಳಿದ್ದು ಮಹಾಲಯ ಅಮಾವಾಸ್ಯೆ ಬರ್ತಿದೆ, ನೀವು ಅವ್ರ ತಂದೆ ನಿಮ್ ತಂದೆಗೆ ತರ್ಪಣ ಕೊಡಿಸಿ. ನಿಮ್ಮ ಯಜಮಾನ್ ಮದ್ವೆ ಆಗಿದೆ ನಿಮ್ಗೆ? ಹಾ ಮದ್ವೆ ಆಗಿದೆ ಸರ್. ಹಾ, ನಿಮ್ಮಲ್ಲಿ ತರ್ಪಣ ಕೊಡೋ ಪದ್ಧತಿ ಇದೆಯಾ? ಇಲ್ಲ ಸರ್, ಇಲ್ಲ. ಪಿಂಡ ಇಡೋದು ಇಲ್ಲ ನೀವು? ಅಟ್ಲೀಸ್ಟ್ ಈ ಮಹಾಲಯ ಅಮಾವಾಸ್ಯೆಲಿ ಅವ್ರು ಹೇಳ್ಬಿಟ್ಟು ಹಸುಗೆ, ಅವ್ರ ಹೆಸರು ಹೇಳ್ಬಿಟ್ಟು ಹಸುಗೆ ಒಂದು ಇಡೀ ಹುಲ್ಲು ಹಾಕ್ಬಿಡಿ, ಒಂದು ಹುಲ್ಲು ಒಂದು ಒಂದು ಕಂತೆ ಪರ್ಚೇಸ್ ಮಾಡಿಬಿಟ್ಟು ನಿಮ್ಮ ತಂದೆ ಹೆಸರು 3 ಸಲ ಹೇಳಿಬಿಟ್ಟು 3 ಸಲ ಹಸುಗೆ ತಿನ್ನಿಸ್ಬಿಡಿ. ಹಸು ಕರುಗಳಿಗೆ ದೋಷ ಆಗುತ್ತೆ, ಇದು ಪ್ರೇತದ ಬಾಧೆ. ಇದು ನೀವು ಕಣ್ಮಂಜಾಗ ಹೊರಗಡೆ ಹೋದಾಗ ಕಣ್ಮಂಜಾಗೋದು, ಮತಿ ಇರೋದಿಲ್ಲ, ಬುದ್ಧಿ ಚುರು. ನಂಗೆ ತುಂಬಾ ಡಿಪ್ರೆಷನ್ ಆಗುತ್ತೆ, ಆಚೆ ಹೋದ್ರೆ ಸಾಕು ಎಲ್ಲ ಬ್ಲಾಂಕ್ ಅನ್ಸುತ್ತೆ. ಅಂದ್ರೆ ಮುಂಚೆ ನಾನು ಈ ತರ ಇರ್ಲಿಲ್ಲ, ಇವಾಗ ಇವಾಗ 2 ವರ್ಷ ಆಯ್ತು ಸರ್. ಅದೇ ಪ್ರೇತಾತ್ಮದ ಸೋಂಕಿರುತ್ತೆ ನಿಮ್ಮಲ್ಲಿ. ಯಾರು ಅಪಘಾತ ಸತ್ತಿದ್ರೆ, ಅಥವಾ ನೀವು ಎಲ್ಲೋ ಹೋಗ್ಬೇಕಾದ್ರೆ ಯಾವುದೋ ಒಂದು ಆಕ್ಸಿಡೆಂಟ್ ಸತ್ತೋಗಿರೋ ಸೋಲ್ ಸಿಕ್ಕುತ್ತೆ ರಸ್ತೆನಲ್ಲಿ, ಅಥವಾ ನೇಣಾಕೊಂಡು ಸತ್ತಿರೋರು, ಹೀಗೆ ಕೆಲವು ಆತ್ಮಗಳು ರೀಬರ್ತ್ ಇಲ್ಲ ಓಡಾಡ್ತಿರ್ತದ. ಅದು ಯಾರು ಹೆಣ್ಮಕ್ಳು ಕಂಡ್ರೆ ಈ ಥರ ಅಟ್ಯಾಕ್ ಮಾಡೋದು ಉಂಟು. ಇದೆಲ್ಲ ವಿಶೇಷವಾದಂಥದ್ದು. ಅದರಿಂದ ನೀವು ಒಂದ್ಸಲ ಲಕ್ಷ್ಮೀ ನರಸಿಂಹರಿಗೆ ಹೋಗಿ 108 ಪ್ರದಕ್ಷಿಣೆ ಮಾಡಿ, ಆಂಜನೇಯ ಅಥವಾ ಲಕ್ಷ್ಮೀ ನರಸಿಂಹರಿಗೆ ತಂದೆ ಕನ್ಸಲ್ಟ್ ಕಾಣ್ತಾರೆ ಅಂದರೆ ನೀವು ಹಸು ಹುಲ್ಲು ಹಾಕ್ಬೇಕಮ್ಮ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ಮುದ್ರಾ ಮೆಡಿಸನ್ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಮುದ್ರಾ ಮೆಡಿಸನ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ರವಿಕುಮಾರ್ ಅಂತ ಬೆಂಗಳೂರಿಂದ ಒಬ್ರು ಕಾಲರ್ ಹಿಡಿದಿದ್ದಾರೆ. ನಮಸ್ತೆ ರವಿಕುಮಾರ್ ಅವರೇ. ನಮಸ್ತೆ ಮೇಡಮ್. ಮಾತನಾಡಿ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ತೆ ರವಿಕುಮಾರ್, ಹೇಳಿ. ಗುರುಜಿ, ನಾವು ಸುಮಾರು ವರ್ಷದಿಂದ ಒಬ್ಬರ ಹತ್ರ ಚೀಟಿ ಹಾಕೊಂಡು ಬಂದಿದ್ದೋ, ಈಗ ಸುಮಾರು ಒಂದು 9 ಲಕ್ಷ ಕಟ್ಟಿದೆ ನಾನು. ಅವ್ರು ಹೊಂಟೋಗಿದ್ದಾರೆ ಗುರುಜಿ, ಅದು ನಮ್ದೇ ತೊಂದರೆ ಇದೆಯಾ ಅಥವಾ ಅವ್ರಲ್ಲಿ ತೊಂದರೆ ಇದೆಯಾ ಗುರುಜಿ? ಏನಕ್ಕೆ ಎಲ್ಲೊಟ್ಟೋದ್ರು, ಏನು ಒಟ್ಟೋದ್ರಿಂದ ಏನರ್ಥ? ಸತ್ತೋದ್ರ ಗುರುಜಿ? ಅವ್ರು ಊರ್ಬಿಟ್ಟು ಹೊಂಟೋಗಿದ್ದಾರೆ ಗುರುಜಿ. ಊರ್ಬಿಟ್ಟು ಹೋಗಿದಾರ? ಓಕೆ, ಅಂದ್ರೆ ಮೋಸ ಮಾಡಿ ಹೋಗಿದ್ದಾರೆ ಅಂತ ಆಯ್ತು. ಹೌದು ಗುರುಜಿ. ನನಗೆ ಈ ಚೀಟಿ ವ್ಯವಹಾರ ಯಾಕೆ ಮಾಡ್ತಾರೋ ಜನ, ನಂಗೆ ಭಾಳ ಬೇಜಾರಾಗುತ್ತೆ. ತಪ್ಪದು ಮಾಡಬಾರ್ದು. ಚೀಟಿ ದುಡ್ಡಲ್ಲಿ ತಗೊಂಡು ಬೇರೆಯವ್ರು ಮೋಸ ಮಾಡಿ ಹೋಗಿರೋರಿಗೂ ಅವ್ರಿಗೂ ದೋಷ, ನಮಗೂ ತೊಂದರೆ ಆಗತ್ತೆ. ಇವಾಗ ಏನು ಪ್ರಶ್ನೆ ನಿಮ್ಮದು, ಏನು ಹೇಳಿ?
ಗುರುಜಿ, ಈಗ ನನ್ನಲ್ಲಿ ಏನಾದ್ರೂ ನಾನು ಈ ತರ ಪ್ರತಿ ಸತಿ ಮೋಸ ಹೋಗ್ತಿದ್ದೀನಿ, ಕೆಲವು ವ್ಯವಹಾರಗಳಲ್ಲಿ ಹಾಕಿ ನಾನು ಮೋಸ ಹೋಗಿದ್ದೆ, ಮತ್ತೆ ಈಗ ಚಿಗುರ್ಕೊಂಡು ಮತ್ತೆ ಒಂದು ಚೀಟಿ ವ್ಯವಹಾರ, ಅದೇ ಚೀಟಿ ಕಟ್ಕೊಂಡು ನಾನು ಈ ತರ ಬಂದಿದ್ದೆ ಸುಮಾರು ವರ್ಷದಿಂದ, ಮತ್ತೆ ನನಗೆ ಈ ತರ ಮೋಸ ಆಗ್ತಿದೆ, ಏನಾದ್ರೂ ನನ್ನಲ್ಲೇ ನನಗೆ ಏನಾದ್ರೂ ದೋಷ ಇದೆಯಾ ಗುರುಜಿ? ಅಂದ್ರೆ ಇವರೊಬ್ಬರೆಲ್ಲ ಬಹಳ ಜನ ಮೋಸ ಮಾಡಿದಾರ? ನನಗೆ ತುಂಬಾ ಜನ ಮೋಸ ಮಾಡಿದಾರೆ ಗುರುಜಿ. ಮತ್ತೆ ಇದು ಚೀಟಿ ಹಾಕಿದ್ರೆ ನನಗೆ ಹಂಗಾದ್ರೆ ನಿಮ್ಗೆ ಇದು ಆಗ್ಬರಲ್ಲ ಅಂತ ಆಯ್ತು, ಯಾಕೆ ಈ ಬಿಸ್ನೆಸ್ ಮಾಡ್ತೀರಿ, ಯಾಕೆ ಚೀಟಿ ಹಾಕ್ತೀರಿ ನಮ್ಮ ಹತ್ರ? ಚೀಟಿಲಿ ಮೋಸ ಆಗಿದ್ರೆ ಅದಲ್ಲ ಗುರುಜಿ, ಬೇರೆ ವ್ಯವಹಾರಗಳಿಗೆ ಹಾಕಿ ಮೋಸ ಹೋಗಿದ್ದೀನಿ. ನೀವು ಏನ್ ಏನ್ ಕೆಲಸ ಮಾಡ್ತೀರಿ ಸರ್? ಗುರುಜಿ ನಾನು ಪಿ ಓ ಪಿ ಇಂಟೀರಿಯರ್ ಕೆಲಸ ಮಾಡ್ತೀನಿ ಗುರುಜಿ. ಓಕೆ, ಒಂದು ಕೆಲಸ ಮಾಡಿ, ನಿಮ್ಗೆ ಯಾರು ಚೀಟಿ ಹಾಕ್ತಿದ್ರಲ್ಲ ಓನರು ಓಡೋಗಿದ್ದಾನಲ್ಲ, ಅವ್ನ ಫೋಟೋ ಇದೆ ನಿಮ್ಮ ಹತ್ರ? ಇದೆ ಗುರುಜಿ. ಅವ್ನ ಫೋಟೋ, ಅವ್ನು ಯೂಸ್ ಮಾಡೋ ಏನಾದ್ರು ಒಂದು ಬಟ್ಟೆ ಸಿಗುತ್ತಾ, ಅವ್ನು ಹಾಕಿರೋ ಯೂಸ್ ಮಾಡಿರೋದು ಪ್ಯಾಂಟು ಶರ್ಟು ಅಥವಾ ನ್ಯಾಪ್ಕಿನ್ ಏನಾದ್ರು ಸಿಗುತ್ತಾ ನಿಮಗೆ? ಸಿಗುತ್ತೆ ಗುರುಜಿ, ಹೆಂಗಾನ ಕಲೆಕ್ಟ್ ಮಾಡ್ಕೊತೀನಿ. ಹಾಂ, ನೀವು ಕರೆಕ್ಟ್ ಮಾಡ್ಕೊಂಡು ನಾನು ಭೇಟಿ ಮಾಡಿ ನಾನೊಂದು ಒಳ್ಳೆ ವಿಶೇಷ ತಂತ್ರ ಹೇಳ್ಕೊಡ್ತೀನಿ. ಅವ್ನು ಎಂಥ ಊರಲ್ಲೂ ವಾಪಸ್ ಬರಬೇಕು, ಅವನು ಬರೋಂಗೆ ಮಾಡಬಾರ್ದು. ಆದರೆ ಅವ್ನು ದುಡ್ಡು ಕೊಡಬೇಕು ಬಿಡಬೇಕು ಅವನಲ್ಲಿ ಏನು ತಾಪತ್ ಇದ್ರೂ ನನಗೆ ಗೊತ್ತಿಲ್ಲ, ಯಾಕೆ ಬಿಟ್ಟೋಗಿದ್ದೇನೆ ನನಗೆ ಗೊತ್ತಿಲ್ಲ. ಅದರಿಂದ ನೀವು ಬಂದು ಮೀಟ್ ಮಾಡಿ ಆ ಒಂದು ಪಟ್ಟೆ ಮತ್ತು ಫೋಟೋ ಎತ್ಕೊಂಡು ನಾನು ಒಂದು ಒಳ್ಳೆ ತಂತ್ರ ಹೇಳ್ಕೊಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವಿನೂತಾ ಅಂತ ಬೆಂಗಳೂರಿಂದ ಒಬ್ರು ಕಾಲರ್ ಹಿಡಿದಾರೆ. ನಮಸ್ತೆ ವಿನೂತಾ ಅವರೇ. ನಮಸ್ತೆ, ಮಾತನಾಡಿ, ಗುರುಗಳಿದ್ದಾರೆ, ಸಮಸ್ಯೆ ಏನಿದೆ ಹೇಳಿಮ್ಮ. ಸಾಯಿರಾಮ್ ಗುರುಜಿ. ಸಾಯಿರಾಮ್ ಗುರುಜಿ, ನನಗೊಂದು ತೊಂದರೆ ಏನಂದ್ರೆ, ಈಗ ಒಂದು ನೀರಿನೊಂದು ಬೀಡೆ ಗುರುಜಿ, ನಮ್ಮ ಮನೆಯಲ್ಲಿ ನನಗೆ ನನ್ನ ಮಗ ಮನೆಯವರೆಲ್ಲ ಬೈತರಿ, ಏನೋ ಇಟ್ಟು ನೀರು ಖರ್ಚು ಮಾಡ್ತೀವಿ, ಇದು ತುಂಬಾ ವರ್ಷದಿಂದ. ನಿಮ್ ವಾಯ್ಸ್ ಸರ ಕೇಳ್ತಾ ಇಲ್ಲ, ಸ್ವಚ್ಛ ನಿಧಾನಕ್ಕೆ ಮಾತಾಡಿ, ಜೋರಾಗಿ ಮಾತಾಡಿ. ನೀರಿಂದೊಂದು ಬೀಡೆ ತರ ಗುರುಜಿ, ನೀರಿಂದು ನಮ್ಮನೆಯ ನೀರು ನೀರು ಹೆಚ್ಚಿಗೆ ಖರ್ಚು ಮಾಡುವಂತ ಒಂದು ಕಾಯಿಲೆ ತರ. ಯಾರಿಗೆ? ನನಗೆ ಗುರುಜಿ. ಓಕೆ, ಇದು ಓಸಿಡಿ ಅಂತ ಕರೀತಾರೆ. ಹೌದಾ? ಅದು ತುಂಬಾ ವರ್ಷದಿಂದ ಇದೆ. ನನಗೆ ನಾನೇ ಅಬ್ಯೂಸ್ ಕಂಪಲ್ಸರಿ ಡಿಸಾರ್ಡರ್ನೆಸ್ ಅಂತ, ಪಾತ್ರೆ ತೊಳೆದೇ ತೊಳಿತಿರ್ತಾರೆ, ಹೋಗ್ದಿರೋ ಬಟ್ಟೆ ಹೋಗ್ತಿರ್ತಾರೆ, ಸ್ನಾನ ಮನೆ ಕೋರು 28 ಸಲ ಹಾಕಿದ ನೀರೇ ಹಾಕೊಳ್ತಿರ್ತಾರೆ, ಮತ್ತೆ ಏನ್ ಮುಟ್ಟರು ಕೈ ತೊಳಿತಾರೆ, ಏನ್ ಮಾಡಿದ್ರು ನೀರಲ್ಲಿ. ಇದಕ್ಕೆ ಓಸಿಡಿ ಅಂತ ಒಂದು ಕಾಯಿಲೆ, ಇದು ಮಾನಸಿಕ ಕಾಯಿಲೆ. ಹೇಳಿ, ಇದಕ್ಕೆ ಪರಿಹಾರ? ಇದಕ್ಕೆ ಬಹಳಷ್ಟು ನಾನು ಮಾಡಿದ್ದೀನಮ್ಮ ಓಸಿಡಿಗೆ. ಇದಕ್ಕೆ ಅಬ್ಯೂಸಿವ್ ಕಂಪಲ್ಸಿವ್ ಡಿಸಾರ್ಡರ್ನೆಸ್ ಅಂತ ಒಂದು ಕಾಯಿಲೆ. ಅದಕ್ಕೆ ಕಾಯಿಲೆ ಮಾನಸಿಕ ನ್ಯೂರಾನ್ಸ್ ಇಂಬ್ಯಾಲೆನ್ಸ್ ಇರ್ತದೆ, ಇದೇನು ತೊಂದರೆ ಇಲ್ಲ. ನೀವು ಇದಕ್ಕೆ ನಾನು ಸಾಕಷ್ಟು ಮಾಡಿದ್ದೀನಿ, ಯೂಟ್ಯೂಬಲ್ಲಿ ತೆಗೆದು ನೋಡಿ. ಒಂದು ಎರಡನೇದು, ನೀವು ಲಕ್ಷ್ಮೀ ನರಸಿಂಹನ ಚೆನ್ನಾಗಿ ಪೂಜೆ ಮಾಡಿ, ಇಲ್ಲ ಆಂಜನೇಯನ ಪೂಜೆ ಮಾಡಿ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಚಂದ್ರಮೋಹನ್ ಅಂತ ಒಬ್ರು ಕಾಲರ್ ಹಿಡಿದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಮಾತನಾಡಿ, ಗುರುಗಳಿದ್ದಾರೆ, ಸಮಸ್ಯೆ ಏನಿದೆ ಹೇಳಿ. ಗುರುಗಳೇ ನಮಸ್ಕಾರ. ನಮಸ್ತೆ ಗುರುಗಳೇ. ಏನೇ ಮಾಡಿದ್ರು ಜೀವನದಲ್ಲಿ ಏನು ಮಾಡಕ್ ಆಗ್ತಾ ಇಲ್ಲ. ಏನ್ ಮಾಡ್ತಾ ಇದ್ರಿ ಇವಾಗ ತಾವು? ನಾವು ಮೆಕ್ಯಾನಿಕ್ ಮೇಡಮ್ ಗುರುಗಳೇ. ಎಲ್ಲಿ? ಬೆಂಗಳೂರಲ್ಲ? ಇಲ್ಲ, ಬೆಳ್ಳೂರು ಅಂತ ಹೇಳ್ಬಿಟ್ಟು, ನಾಗಮಂಗಲ ತಾಲೂಕು. ಬೆಳ್ಳೂರಲ್ಲಿ ಇದ್ದೀರಾ? ಓಕೆ. ಅಂದ್ರೆ ನೀವು ವೃತ್ತಿ ನಿಮ್ದೇ ಆದಂತ ಓನ್ ಬಿಸ್ನೆಸ್ ಮಾಡ್ತಿದ್ರೆ ಏಳಿಗೆ ಆಗ್ತಿಲ್ಲ ಅಂತ? ಹೌದು ಮೇಡಮ್. ಓಕೆ, ನೀವು ಮೆಕ್ಯಾನಿಕ್ ಅಂದರೆ ಏನೇನು ಮಾಡ್ತೀರಿ? ಆಟೋಮೊಬೈಲ್ಸ್ದು ಅಥವಾ ಬೇರೆ ಏನಾದ್ರು ಗ್ರಿಲ್ಲು ಆ ಥರ ಏನಾದ್ರು ಲೇತು ಆ ಥರ ವಿಷಯದಲ್ಲಿ ಏನಾದ್ರು ಇದು ಮಾಡ್ತಿದ್ದೀರಾ? ಇಲ್ಲ ಸರ್, ನಾನು ಮಾಡ್ತಾ ಇರೋದು ಟ್ರ್ಯಾಕ್ಟರ್ ಮೆಕ್ಯಾನಿಕ್. ಟ್ರ್ಯಾಕ್ಟರ್? ಹೌದು. ಓಕೆ, ವಾಹನ? ಹೌದು. ವಾಹನದಲ್ಲಿ ಇರತಕ್ಕಂಥ ಕಬ್ಬಿಣದ ಕೆಲಸಗಳನ್ನ ಮಾಡ್ತೀರಾ? ಅಂದರೆ ಶನಿ ಅಧಿಪತಿ, ಶನಿ ಗ್ರಹದ್ದು ಅಂದರೆ ನಿಮ್ಮಲ್ಲಿ ಸದಾ ನಿರಂತರವಾಗಿ ಶನಿದೇವರನ್ನ ಆರಾಧನೆ ಮಾಡಬೇಕು. ಅಥವಾ ನಿಮ್ಮ ಶನಿ ದೇವಸ್ಥಾನ ನಿಮ್ಮ ಊರಲ್ಲಿ ಇಲ್ಲ ಅಂದರೆ ಬನ್ನಿ ಮರ ಅಂತ ಹುಡುಕಿ, ಶಮಿ ವೃಕ್ಷ, ಅದಕ್ಕೆ ದಿನಾ 108 ಸುತ್ತ ಪ್ರದಕ್ಷಿಣೆ ಮಾಡ್ತಾ ಬನ್ನಿ. 48 ದಿವಸ ಅಥವಾ 90 ದಿವಸ 108 ದಿವಸ ನೋಡಿ, ಭಾಳ ಇಂಪ್ರೂವ್ ಆಗ್ತೀರಿ. ಆಗ ನೀವು ಮಾಡೋ ವೃತ್ತಿನಲ್ಲೇ ಏಳಿಗೆ ಆಗುತ್ತೆ. ನಿಮಗೆ ಕಬ್ಬಿಣ ವರ್ಕ್ ಮಾಡ್ತಾ ಇದ್ದೀರ ಅಂದರೆ ಶನಿ ಚೆನ್ನಾಗಿದ್ದಾನೆ ಅಂತ ಅರ್ಥ. ಅದನ್ನು ಶನಿ ಹೆಚ್ಚೆಚ್ಚಿಗೆ ಪೂಜೆ ಮಾಡಬೇಕು. ಅದಕ್ಕೆ ಪ್ರದಕ್ಷಿಣೆ ಮಾಡುವಾಗ ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಅಂಥೇಳಿ ಜಪ ಮಾಡ್ತಾ ಪ್ರದಕ್ಷಿಣೆ ಮಾಡಬೇಕು. ಕೂತಾಗ ನಿಂತಾಗ ಶನಿದೇವನ್ನು ನೆನೆಸ್ತಾ ಇರಬೇಕು, ಆಗ ಏಳಿಗೆ ಆಗುತ್ತೆ. ಕಬ್ಬಿಣದ ಕೆಲಸ ಅದರಲ್ಲೂ ಟ್ರ್ಯಾಕ್ಟರ್ ವಾಹನ, ವಾಹನದ ಕಬ್ಬಿಣದ ಕೆಲಸ ನೀವು ಮಾಡ್ತಿರೋದ್ರಿಂದ ಇದು ಮಾಡಿದ್ರೆ ಭಾಳ ಚೆನ್ನಾಗಿ ಇಂಪ್ರೂವ್ ಆಗ್ತೀರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಗುರುಜಿ, ನೀವಿನ ಪಿತೃಪಕ್ಷದ ಬಗ್ಗೆ ತಿಳಿಸ್ತಾ ಇದ್ರಿ, ಇವತ್ತಿನಿಂದ ಪಿತೃಪಕ್ಷದ ಬಗ್ಗೆ ಮಾತನಾಡೋಣ ಅಂತ. ಗುರುಜಿ, ಈ ಪಿತೃಪಕ್ಷ ಅನ್ನುವಂಥದ್ದು ಆಚರಣೆ ಹೇಗೆ ಬಂತು, ಯಾಕೆ ಬಂತು ಅಂತ? ನೋಡಿ, ಇದು ಪಿತೃಪಕ್ಷ, ಇದೊಂದು ಭಾದ್ರಪದ ಮಾಸದಲ್ಲಿ ಬರುವಂಥ ಒಂದು ವಿಶೇಷ, ಒಂದು 15 ದಿನದ ಕಾರ್ಯಕ್ರಮ ಇದು. ಈ ಒಂದು ಪಿತೃಪಕ್ಷದ ಸಮಯದಲ್ಲಿ ನಾವು ಆಚರಣೆ ಕರೆಕ್ಟಾಗಿ ಮಾಡಿಬಿಟ್ರೆ ಪಿತೃದೇವತೆಗಳ ಶಾಪ ನಿವಾರಣೆ ಆಗಿಬಿಡುತ್ತೆ. ಒಂದು ಈಗ ತಾನೇ ನಮಗೆ ಫೋನ್ ಮಾಡಿ ಕೇಳಿಸು ಭಾಳಷ್ಟು ಜನ, ನಮಗೆ ಏಳಿಗೆ ಆಗ್ತಿಲ್ಲ, ಯಶಸ್ವಿ ಆಗ್ತಿಲ್ಲ, ಮತ್ತು ನನಗೆ ಡಿಪ್ರೆಷನ್ಗೆ ಹೋಗ್ತೀನಿ, ಕಣ್ಮಂಜಂಗೆ ಆಗುತ್ತೆ, ಮತ್ತು ನನ್ನ ಕನಸಲ್ಲೆಲ್ಲ ನಮ್ಮ ತಂದೆ ಬರ್ತಾರೆ, ಹೀಗೆ ಅಂತೆಲ್ಲ ನಾವು ಎಷ್ಟೋ ಜನ ಇವಾಗ ಫೋನಲ್ಲಿ ಹೇಳ್ತಾ ಇದ್ದರು.
ಇದಕ್ಕೆಲ್ಲ ಕಾರಣ ನಾವು ಸರಿಯಾದ ಪಿತೃದೇವತೆಗಳನ್ನು ಆರಾಧನೆ ಮಾಡದೇ ಇರೋದು. ಆದ್ದರಿಂದ ಕುಲದೇವಿ ಕುಲದೇವರ ಆರಾಧನೆ ಎಷ್ಟು ಮುಖ್ಯವೋ ಅದು ಅತ್ತರಷ್ಟು ಪಿತೃದೇವತೆಗಳ ಆರಾಧನೆ ಮಾಡಬೇಕು ಅಂತ ಗರುಡ ಪುರಾಣ ಹೇಳುತ್ತೆ. ಆದ್ದರಿಂದ ನಾನು ನಾಳೆ ನಾಳಿದ್ದು ಆಚೆ ನಾಳಿದ್ದು ಮೂರು ದಿವಸ ಕಂಪ್ಲೀಟಾಗಿ ಪಿತೃಪಕ್ಷದ ಬಗ್ಗೆ ನಾನು ಮಾತಾಡ್ತೀನಿ. ಎಷ್ಟೋ ಜನಕ್ಕೆ ಅದರ ಆಚರಣೆ ಗೊತ್ತಿಲ್ಲ, ಮತ್ತು ಕೆಲವು ಜನಾಂಗದವರು ಅದನ್ನು ಆಚರಣೆ ಮಾಡ್ತಾರೆ, ಕೆಲವು ಜನ ಆಚರಣೆ ಮಾಡಲ್ಲ. ಆಚರಣೆ ಮಾಡಿದವ್ರ ಮನೆಯಲ್ಲಿ ಏನೆಲ್ಲ ತಾಪತ್ರಗಳಿದೆ, ಉದಾಹರಣೆಗೆ ನಾನು ಓಪನಾಗಿ ಹೇಳೋದಾದ್ರೆ ಬ್ರಾಹ್ಮಣರ ಸಂಪ್ರದಾಯದಲ್ಲಿ ಪಿತೃಪಕ್ಷ ತರ್ಪಣ ಪಿಂಡ ಪ್ರದಾನ ಮಾಡ್ತಾರೆ. ಬ್ರಾಹ್ಮಣರು ಇಲ್ದೋದವರು ಅಂತಾರೆ, ಇತರ ಜಾತಿಯವರು ಬೇರೆ ಬೇರೆ ಸಂಪ್ರದಾಯ ಮಾಡ್ತಾರೆ. ಏನೂ ಮಾಡಿದವ್ರ ಮೇಲೆ ಏನು ಪ್ರಾಬ್ಲಮ್ ಇರ್ತದೆ, ಯಾಕೆ ಅವ್ರು ಏಳಿಗೆ ಆಗ್ತಿಲ್ಲ, ಯಾಕೆ ಅವ್ರು ಯಶಸ್ವಿ ಆಗ್ತಿಲ್ಲ? ಜಾತಕದಲ್ಲಿ ಪಿತೃದೇವತೆಗಳ ಶಾಪ ಒಂದು 100 ಜನನ ಒಂದು ಕಡೆ ನಿಲ್ಲಿಸ್ಬಿಟ್ರೆ ಆ 100ದಲ್ಲಿ 95 ಜನಕ್ಕೆ ಪಿತೃದೇವತೆಗಳ ಶಾಪ ಇರುತ್ತೆ, ಪಿತೃಶಾಪ ಇರುತ್ತೆ ಆ ಜಾತಕದಲ್ಲಿ. ನನ್ನ ಅನುಭವದ ಮಾತು, ಬೇರೆಯವ್ರು ಹೇಗೋ ಗೊತ್ತಿಲ್ಲ, ನನ್ನ ಒಂದು 45 ವರ್ಷದ ಅನುಭವದಲ್ಲಿ ನೋಡಿದಾಗ 100 ಜನರ ಜನಗಳನ್ನು ನಿಲ್ಲಿಸಿದಾಗ ಆ 100ದಲ್ಲಿ 95 ಜನಕ್ಕೆ ಪಿತೃಶಾಪ ಇರುತ್ತೆ, 97 ಜನಕ್ಕೆ ಸರ್ಪದೋಷ ಇರುತ್ತೆ, ಇಲ್ಲ ಕುಲದೇವತೆ ಶಾಪ ಇರುತ್ತೆ. ಆದ್ದರಿಂದ ಈ 3 ದಿನ ಎಪಿಸೋಡ್ಸಲ್ಲಿ ನಾನು ಇದಕ್ಕೆ ಅಂತಲೇ ಎಲ್ರಿಗೂ ಒಳ್ಳೆಯದಾಗಲಿ, ಬಹಳ ಕಮ್ಮಿ ದುಡ್ಡಲ್ಲಿ ಅಥವಾ ಖರ್ಚನೆ ಮಾಡಬಾರ್ದು, ಪಿತೃಪಕ್ಷ ಮಾಡ್ಬೋದು, ಏನೂ ತೊಂದರೆ ಇಲ್ದಾನೆ, ನಾವು ಆರಾಮವಾಗಿ ಬಂಡವಾಳ ಇಲ್ದಾನೆ, ಯಾವುದೋ ಅದ್ಧೂರಿ ಸಂಭ್ರಮ ಇಲ್ದಾನೆ, ಎಲ್ಲರೂ ಏನು ಪಕ್ಷ ಮಾಡ್ತೀವಿ ಅಂತೇಳಿ 10-20 ಸಾವಿರ ಖರ್ಚು ಮಾಡ್ತಾರೆ, ಏನು ಊರಿಗೆಲ್ಲ ಊಟ ಹಾಕಿ ಏನೆಲ್ಲ ಮಾಡ್ತಾರೆ. ಆದರೂ ನೆಕ್ಸ್ಟ್ ಪಿತೃಪಕ್ಷದವ್ರು ಅವ್ರಿಗೆ ದರಿದ್ರ ನಡೀತಾನೆ ಇರ್ತದೆ, ಸಾಲಬಾಧೆಯಂತೆ ರೋಗಬಾಧೆಯಂತೆ ಆಕ್ಸಿಡೆಂಟ್ಸಂತೆ ದುಂದು ಖರ್ಚು ಇದೆಲ್ಲ ನಡೀತಾನೆ ಇರುತ್ತೆ. ಆದ್ದರಿಂದ ಪಿತೃಪಕ್ಷ ಆಚರಣೆ ಹೇಗೆ ಮಾಡಬೇಕು, ಮುದ್ರಾ ಮಂತ್ರಗಳದ್ದು ಉಪಯೋಗಿಸಿ ಹೇಗೆ ಮಾಡಬೇಕು, ಅದಕ್ಕೆ ಹೆಚ್ಚಿಗೆ ಖರ್ಚು ಇಲ್ದೇ ಸುಲಭವಾಗಿ ನಮ್ಮ ಸತ್ತಂಥ ಎಲ್ಲ ನಮ್ಮ ಪಿತೃದೇವತೆಗಳು ತೃಪ್ತಿಪಡಿಸ್ಬೇಕು ಅಂದರೆ ಯಾವ ಮಾರ್ಗ ಅನುಸರಿಸ್ಬೇಕು ಅನ್ನೋದನ್ನು ನಾನು ಹೇಳ್ತಿಲ್ಲ, ಕೂರ್ಮ ಪುರಾಣದಲ್ಲಿ ಯಮಸ್ಮೃತಿನಲ್ಲಿ ಮತ್ತು ಪದ್ಮಪುರಾಣದಲ್ಲಿ ಕಠೋಪನಿಷತ್ತಲ್ಲಿ ಹೀಗೆ ಹಲವಾರು ಗ್ರಂಥಗಳಲ್ಲಿ ಆಯ್ಕೆ ಮಾಡಿ ನಾನು ಅದನ್ನು ಕನ್ಸಾಲ್ಟೇಟ್ ಮಾಡಿ ಸುಲಭವಾದ ರೀತಿಯಲ್ಲಿ ನಾನು ನಾಳೆಯಿಂದ ಈ 3 ದಿವಸ ಪಿತೃಪಕ್ಷದ ಬಗ್ಗೆನೇ ನಾನು ಆಚರಣೆನ ತಿಳಿಸಕ್ಕೆ ಪ್ರಯತ್ನ ಪಡ್ತೀನಿ. ಸರಿ ಗುರುಜಿ, ಈ ಆಚರಣೆ ಬಗ್ಗೆ ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ವೀಕ್ಷಕರು ಕೂಡ ಕಾಲ್ ಮಾಡಿದಾಗ ಕೇಳ್ತಾ ಇದ್ರು, ಏನಾದರೂ ಅವರಿಗೆ ಸಮಸ್ಯೆಗಳಿದ್ದಾಗ ಪಿತೃಪಕ್ಷ ಹೇಗೆ ಮಾಡೋದು ಅನ್ನುವಂಥದ್ದು. ಇನ್ನು ಮುಂದಿನ ಸಂಚಿಕೆಯಲ್ಲಿ ನೀವು ತಿಳಿಸ್ತೀನಿ ಅಂತ ಕೂಡ ಹೇಳಿದ್ರೆ ಮೇ ಬಿ ಒಂದು ಕ್ಲಾರಿಟಿ ಕೂಡ ಅವರಿಗೂ ಸಿಗ್ಬೋದು. ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ ಧನ್ಯವಾದಗಳು. ಸಾಯಿರಾಮ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಮುದ್ರಾ ಮೆಡಿಸನ್ ನೇರ ಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನೀವು ಗುರುಗಳನ್ನು ನೇರವಾಗಿ ಭೇಟಿಯಾಗಬೇಕು ಅಂತಿದ್ದಲ್ಲಿ ಈಗ ಒಂದು ಅಡ್ರೆಸ್ ಪ್ಲೇಟ್ ನಮ್ಮ ಡಿಸ್ಪ್ಲೇ ಆಗುತ್ತೆ, ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.